ಶಾಸಕ ತನ್ವೀರ್ ಸೇಠ್ ಅವರು ಬರೆದಿರುವಂತ ಪತ್ರವನ್ನ ಆಧರಿಸಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಗಲಭೆ ಕೇಸಿಗೆ ಸಂಬಂಧಿಸಿದಂತೆ ಪುನರ್ ಪರಿಶೀಲನೆಗೆ ಸೂಚಿಸಿದ್ದಾರೆ ಈಗ ತನ್ವೀರ್ ಸೇಠ್ ಮಾತನಾಡಿದ್ದಾರೆ ಗಲಭೆ ಕೇಸಲ್ಲಿ ಅಮಾಯಕರು ವಿದ್ಯಾರ್ಥಿಗಳಿದ್ದಾರೆ ಗೃಹ ಸಚಿವರಿಗೆ ಪತ್ರ ಬರೆದಂತ ವಿಚಾರವನ್ನ ಶಾಸಕ ತನ್ವೀರ್ ಸೇಠ್ ಸಮರ್ಥಿಸಿಕೊಂಡಿದ್ದಾರೆ ಡಿಜೆ ಹಳ್ಳಿ ಕೆಜಿ ಹಳ್ಳಿ ಗಲಭೆ ಕೇಸ್ನಲ್ಲಿ ಅಮಾಯಕರಿದ್ದಾರೆ ಸೆಕ್ಷನ್ 144 ಸಿಆರ್‌ಪಿಸಿ ಸೆಕ್ಷನ್ 144 ಅಂದ್ರೆ ನಿಷೇಧಾಜ್ಞೆ ಜಾರಿಯಾದಾಗ ಹೊರಬಂದವರ ಮೇಲೂ ಕೂಡ ಕೇಸ್ ದಾಖಲಾಗಿದೆ ಪೊಲೀಸರು ನಿಯಂತ್ರಣ ಮಾಡೋದಕ್ಕೆ ಸಿಕ್ಕ ಸಿಕ್ಕವರ ಮೇಲೆ ಕೇಸ್ ಹಾಕಿದ್ದಾರೆ ಬೇಲ್ ಸಿಕ್ಕರೂ ಕೂಡ ಅವರನ್ನು ರಿಲೀಸ್ ಮಾಡೋದಕ್ಕೆ ಆಗ್ತಿಲ್ಲ 2 ವರ್ಷದಿಂದ ಅಮಾಯಕ ಯುವಕರು ಜೈಲು ಪಾಲಾಗಿದ್ದಾರೆ ಅಮಾಯಕರನ್ನು ಬಿಡುಗಡೆ ಮಾಡಿ ಅಂತ ನಾನು ಕೋರಿದ್ದೀನಿ ಅಂತ ತನ್ವೀರ್ ಸೇಠ್ ಹೇಳ್ಕೊಂಡಿದ್ದಾರೆ ಪೊಲೀಸರು ಆ ಸಂದರ್ಭದಲ್ಲಿ ಸಿಕ್ಕ ಸಿಕ್ಕವರ ಮೇಲೆ ಕೇಸ್ ಹಾಕಿದ್ದಾರೆ ಬೇಲ್ ಕೊಟ್ಟರೂ ಕೂಡ ಅವರನ್ನು ರಿಲೀಸ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಮಾಯಕರು ಯಾರಿದ್ದಾರೆ ಅವರನ್ನು ಬಿಡುಗಡೆ ಮಾಡಿ ಅಂತ ನಾನು ಕೇಳ್ಕೊಂಡಿದ್ದೀನಿ ಗೃಹ ಸಚಿವರು ಇದಕ್ಕೆ ಸ್ಪಂದಿಸಿದ್ದಾರೆ ಮರು ಪರಿಶೀಲನೆಗೆ ಸೂಚಿಸಿದ್ದಾರೆ ಅಂತ ನ್ಯೂಸ್ ಫಸ್ಟ್ ಗೆ ಕಾಂಗ್ರೆಸ್ ಶಾಸಕ ತನ್ವೀರ್ ಸೇಠ್ ಪ್ರತಿಕ್ರಿಯೆ ನೀಡಿದ್ದಾರೆ ಶಾಸಕ ತನ್ವೀರ್ ಸೇಠ್ ಅವರನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ಮಾತನಾಡಿಸಿದ್ದಾರೆ ನೋಡೋಣ ಮಾಜಿ ಸಚಿವರು ಹಾಲಿ ಶಾಸಕರಾಗಿರುವಂತ ತನ್ವೀರ್ ಸೇಠ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರನ್ನೇ ಮಾತಾಡ್ತಾನೆ ಸರ್ ತಾವು ಸರ್ಕಾರಕ್ಕೆ ಅಂದ್ರೆ ಗೃಹ ಸಚಿವರಿಗೆ ಒಂದು ಪತ್ರವನ್ನು ಬರೆದಿದ್ದೀರಿ ಡಿಜೆ ಹಳ್ಳಿ ಕೆಜೆ ಹಳ್ಳಿ ಮತ್ತೆ ಶಿವಮೊಗ್ಗ ಗಲಭೆ ವಿಚಾರವಾಗಿ ಒಂದು ಏನು ಅಮಾಯಕ ಯುವಕರು ಭಾಗಿಯಾಗಿದ್ದಾರೆ ಅವರನ್ನ ಒಂದು ಪ್ರಕರಣಗಳನ್ನು ಮರುಪರಿಶೀಲನೆ ಮಾಡಿ ಅಂತ ಈಗ ಗೃಹ ಸಚಿವರಿಂದ ಯಾವ ರೀತಿ ಉತ್ತರ ಬಂದಿರುವಂತದ್ದು ರಾಜ್ಯದಲ್ಲಿ ಈ ಹಿಂದೆ ನಡೆದಂತಹ ಆಕಸ್ಮಿಕವಾಗಿ ಕೆಲವು ಘಟನೆಗಳು ಡಿಜೆಲಿ ಕೆಜೆಲಿಯಲ್ಲಿ ನಡೆದಂತಹ ಘಟನೆ ಎಲ್ಲರಿಗೂ ಗೊತ್ತಿದೆ ಯಾಕಂದ್ರೆ ಪರವಾದಿ ಮೊಹಮ್ಮದ್ ರವರ ವಿಚಾರದಲ್ಲಿ ಅವಹೇಳಿಕೆ ಪೋಸ್ಟ್ಗಳು ಮತ್ತೆ ಬೇರೆದಾಗಿದ್ದಕ್ಕೆ ಗಲಭೆಗಳು ಏನಾಯಿತು ಶಿವಮೊಗ್ಗದಲ್ಲಿ ನಡೆದಂತಹ ಘಟನೆ ಆಗಿರಬಹುದು ಹುಬ್ಳಿಯಲ್ಲಿ ಏನೋ ಒಂದು ಮಸೀದಿಯ ಮೇಲೆ ನಡೆದಂತಹ ದಾಳಿ ಆಗಿರಬಹುದು ಈ ಎಲ್ಲ ಪ್ರಕರಣಗಳಲ್ಲಿ ಅಮಾಯಕರು ಮತ್ತೆ ವಿದ್ಯಾರ್ಥಿಗಳು ಯಾಕಂದ್ರೆ ನಿರ್ಬಂಧನ ಏರಿ ಸೆಕ್ಷನ್ 144 ಆಗಿದಂತ ಸಂದರ್ಭದಲ್ಲಿ ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ಯುವಕರು ಅಥವಾ ಅಮಾಯಕರು ನಮ್ಮ ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ ಹೋಗುವಂಥದ್ದಕ್ಕೆ ಹೊರಗೆ ಬಂದಿರ್ತಾರೆ ಅಂಥವ್ರ ಮೇಲೇನು ಕ್ರಮ ತವ ಜರುಗಿಸಿ ಅಂಥವ್ರ ಮೇಲೇನು ದಾವೆಗಳು ಉರಿಯುವಂಥದ್ದು ಅದು ಸರ್ವಸಾಮಾನ್ಯ ಯಾಕಂದರೆ ಪೊಲೀಸರು ಗಲಭೆ ಪೀಡಿತ ಪ್ರದೇಶವನ್ನು ನಿರಂತರಗೊಳಿಸ್ಕೊಳ್ಳುವಂಥದ್ದಕ್ಕೆ ಸಿಕ್ಕದವ್ರ ಮೇಲೆ ಅವರು ಕ್ರಮ ತಗೊಳ್ಳುವಂಥದ್ದು ಸಹಜ ಆದರೆ ಇದರಲ್ಲಿ ಏನಾಗಿದೆ ಅನೇಕ ಸಂದರ್ಭಗಳಲ್ಲಿ ಅವರಿಗೆ ಬೇಲ್ ಸಿಕ್ಕಿದ್ರೂ ಕೂಡ ಬಿಡುಗಡೆ ಮಾಡೋಕ್ಕೆ ಕಷ್ಟ ಸಾಧ್ಯ ಆಗ್ತಾ ಇದೆ ಯಾಕಂದರೆ ಬಾಡಿ ವಾರೆಂಟು ಮತ್ತೊಂದು ಹಾಕ್ಕೊಂಡು ಇದು ನಿರಂತರವಾಗಿ ಇವತ್ತು ನಮ್ಮ ಯುವಕರು ಒಂದೂವರೆ ಎರಡು ವರ್ಷದಿಂದ ಜೈಲ್ ಪಾಲಾಗಿರುವಂಥದ್ದು ನಾವು ನೋಡಿದ್ದೇವೆ ಅಮಾಯಕರು ಇದರಲ್ಲಿ ಯಾರು ಭಾಗಿಯಾಗಿದ್ದಾರೆ ಅದು ಯಾವುದೇ ಕೋಮಕ್ಕೆ ಸೇರಿರಲಿ ಅಂಥ ಪ್ರಕರಣಗಳು ಮತ್ತೆ ಮರುಪರಿಶೀಲನೆ ಮಾಡಿ ಅಂಥವ್ರಿಗೆ ನ್ಯಾಯ ದೊರೆಸಿಕೊಡ್ಬೇಕು ಅಂತ ನಾನು ಕೇಳಿದ್ದಕ್ಕೆ ಮಾನ್ಯ ಗೃಹ ಸಚಿವರು ನಿಯಮಾನುಸಾರ ಅದನ್ನು ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳಿ ಅಂದ್ಬಿಟ್ಟು ವರಿಷ್ಠಾಧಿಕಾರಿಗಳಿಗೆ ಬರೆದಿದ್ದಾರೆ ತಮ್ಮದೇ ಪಕ್ಷದ ಶಾಸಕರಿದ್ದರು ಅವ್ರ ಮನೆ ಮೇಲೆ ಅಟ್ಯಾಕ್ ಮಾಡಿರುವಂಥದ್ದು ಅದು ಸಾಕ್ಷ್ಯಾಧಾರಗಳನ್ನು ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡದೆ ಒಂದು ಪರವಾಗಿ ಏನಾದರೂ ತನಿಖೆ ಮಾಡಿದಾರೆ ಅನ್ನೋದು ಆರೋಪಗಳಿದೆಯಾ ನೋಡಿ ಆ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಇರಲಿಲ್ಲ ಸರ್ಕಾರ ಆ ಸಂದರ್ಭದಲ್ಲಿ ಸರಿಯಾದಂತಹ ಕ್ರಮ ತಗೋತಾ ಇದ್ದಂತಹ ಪಕ್ಷದಲ್ಲಿ ಈ ಗಲಭೆ ಇಷ್ಟು ಮುಂದೆ ಹೋಗುವಂಥದ್ದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಎರಡನೇದಾಗಿ ಇವತ್ತು ಏನಾಗಿದೆ ನಮ್ಮ ಪಕ್ಷ ಮತ್ತೊಂದು ಪಕ್ಷ ಅನ್ನೋದಲ್ಲ ಆ ಸಂದರ್ಭದಲ್ಲಿ ನಡೆದಂತಹ ಘಟನೆಯನ್ನು ನಿರಂತರಗೊಳಿಸುವಂಥದ್ರಲ್ಲಿ ಅದು ಎಲ್ಲ ಅದು ಅಧಿಕಾರಿಗಳಾಗಿರ್ಬೋದು ಚುನಾಯಿತ ಪ್ರತಿನಿಧಿಗಳದು ಅದನ್ನು ನಿರಂತರಗೊಳಿಸ್ಕೊಳ್ಳುವಂಥದ್ರಲ್ಲಿ ವಿಫಲರಾದಂಥದ್ದು ನಾವು ನೋಡ್ತೀವಿ ಸೊ ಆ ಕಾರಣದಲ್ಲಿ ಇದೇನು ಹೊಸದೇನಲ್ಲ ಈ ಹಿಂದೆ ಚರ್ಚ್ ದಾಳಿ ಮೇಲೆ ಆದಂತಹ ಪ್ರಕರಣಗಳಲ್ಲಿ ದಾವೆಗಳನ್ನ ಹಿಂಪಡೆದಂಥದ್ದು ಮೈಸೂರು ಮತ್ತು ಶಿವಮೊಗ್ಗ ಹಾಸನದಲ್ಲಿ ನಡೆದಂತಹ ಗಲಭೆಗಳ ಪ್ರಕರಣದಲ್ಲಿ ಕೆಲವೊಂದು ಕೇಸ್ಗಳು ವಾಪಸ್ ತಗೊಂಡಿರುವಂಥದ್ದು ಇದೆಲ್ಲ ನಾವು ನೋಡ್ತೀವಿ ಆದರೆ ಅಮಾಯಕರು ಯಾರು ಇದ್ದಾರೆ ಅಂಥವ್ರನ್ನ ಪರಿಶೀಲಿಸಿ ಅಂತ ಬರೆದಿರುವಂಥದ್ದು ಅದು ನಿಜ ಅದು ನೂರಕ್ಕೆ ನೂರು ಇಂಥ ಪ್ರಕರಣಗಳಲ್ಲಿ ಏನಾಗುತ್ತೆ ದುಂಬಿನಲ್ಲಿ ಏನಾಗುತ್ತೆ ಯಾರು ಅಮಾಯಕರು ಯಾರು ಆರೋಪಿಗಳು ಮಾಡಿರುವಂಥವ್ರು ಅನ್ನೋದು ನಮ್ಗೆ ಗೊತ್ತಾಗಲ್ಲ ಈಗ ಕಾಲ ಮೀರಿಲ್ಲ ಮರುಪರಿಶೀಲನೆ ಮಾಡುವಂತಹ ಮನವಿ ಮಾಡಿದ್ದೇನೆ ಯಾಕಂದರೆ ಪೋಷಕರು ಕೂಡ ಮನವಿ ಮಾಡಿಕೊಂಡಿದ್ದಾರೆ
ಆ ಮನವಿಗೆ ಸ್ಪಂದಿಸಿ ನಾನು ಸರ್ಕಾರಕ್ಕೆ ಪತ್ರ ಬರೆದಿರುವಂಥದ್ದು. ಬಿಜೆಪಿಗರು ಒಂದಷ್ಟು ಆರೋಪಗಳನ್ನು ಮಾಡ್ತಿರುವಂಥದ್ದು, ಒಂದು ಸಮುದಾಯವನ್ನು ಹೋಲೈಕೆ ಮಾಡುವಂಥ ಕೆಲಸಗಳನ್ನು ಸರ್ಕಾರ ಮಾಡುತ್ತೆ ಅನ್ನೋ ಒಂದು ಆರೋಪ ಮಾಡ್ತಿದ್ದಾರೆ. ಬಿ ಜೆ ಪಿಯವರ ನೈಜ ಮನಸ್ಥಿತಿ ಏನಿದೆ ಅದು ಅವರು ಪ್ರದರ್ಶನ ಮಾಡ್ತಾರೆ. ಅವರ ಮಾತಿನಲ್ಲೇ ಅವರ ಹಿನ್ನೆಲೆ ಏನು ಅಂತ ಅದು ಹೇಳ್ತಾರೆ. ನನ್ನ ಪತ್ರದ ಉದ್ದಕ್ಕೂ ಯಾವುದೇ ಒಂದು ಕೋಮಿನ ಹೆಸರು ಬರೆದಿಲ್ಲ ನಾನು, ಅಥವಾ ಇಂಥವ್ರಿಗೆ ಬಿಡಿ ಇಂಥವ್ರಿಗೆ ಹಿಡೀರಿ ಅಂತ ಹೇಳಿಲ್ಲ. ಅವರ ಮನಸ್ಥಿತಿ ಸರಿಪಡಿಸ್ಕೊಳ್ಳುವಂಥದ್ದಕ್ಕೆ ನಾನು ಮನವಿ ಮಾಡ್ಕೋತೇನೆ. ಯತ್ನಾಳ್ ಅವರು ಮತ್ತು ಸುನೀಲ್ ಕುಮಾರ್ ಅವರು ಒಂದು ಟೀಕೆ ಮಾಡಿರುವಂಥದ್ದು ತಮ್ಮ ಒಂದು ಪತ್ರವನ್ನು ಇಟ್ಕೊಂಡು, ಹಿಂದೆ ಪಿ ಎಫ್ ಐನ್ ಕೂಡ ಇದೇ ರೀತಿ ಒಂದು ಬ್ಯಾನನ್ನು ಅಥವಾ ನಿರ್ಬಂಧವನ್ನು ತೆರವುಗೊಳಿಸಿದ್ರು, ಆ ವಿರುದ್ಧ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡ್ರು, ಅದರಿಂದ ಗಲಭೆಗಳಾಗಿತ್ತು ಅನ್ನೋ ಒಂದು ಆರೋಪ ಮಾಡಿದ್ದಾರೆ. ನೋಡಿ, ಅವರ ಆರೋಪದಲ್ಲಿ ಯಾವುದೇ ಹುಸಿ ಇಲ್ಲ. ಅವರೇ ಸರ್ಕಾರ ಇದ್ದಾಗಲೇ ನನ್ನ ಮೇಲೆ ಹಲ್ಲೆ ಆಗಿದ್ದು, ನನಗೆ ನ್ಯಾಯ ಕೊಡೋಕ್ಕಾಗಿರಲಿಲ್ಲ. ಇವರು ಬೇರೆ ಮತ್ತೊಬ್ಬರಿಗೆ ಏನು ನ್ಯಾಯ ಕೊಡ್ತಾರೆ ಅನ್ನೋದು ನಾನು ಕೇಳಬಯಸ್ತೀನಿ. ಟೀಕೆ ಮಾಡುವಂಥದ್ದು ಅವರಿಗೆ ಪ್ರತಿಪಕ್ಷದಲ್ಲಿದ್ದಾರೆ, ಅವ್ರು ಮಾಡಲೇಬೇಕಾಗುತ್ತೆ. ಜೊತೆಗೆ ಪ್ರತಿಪಕ್ಷದ ಸ್ಥಾನ ಖಾಲಿ ಇರೋದ್ರಿಂದ ಪೈಪೋಟಿ ಮೂಲಕ ಅವರು ಟ್ವೀಟು ಮಾಡ್ತಾರೆ, ಪತ್ರನೂ ಬರೀತಾರೆ. ನಿಮ್ಮ ಪತ್ರದ ಮೇಲೆ ಸರ್ಕಾರ ಕ್ರಮ ತೆಗೆದುಕೊಳ್ಳುತ್ತಾ ಅನ್ನೋ ಒಂದು ಭರವಸೆ ನಿಮಗಿದೆಯಾ ಸರ್? ನೋಡಿ, ನಾನು ಕೇವಲ ಆಡಳಿತ ಪಕ್ಷದ ಶಾಸಕನಾಗಿ ಬರೆದಿರುವಂಥ ಪತ್ರ ಅಲ್ಲ. ಈ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗಲೂ ನಾನು ನನ್ನ ಈ ಮನವಿಯನ್ನು ಸರ್ಕಾರಕ್ಕೆ ಮಾಡಿದ್ದು. ಆ ಸರ್ಕಾರದಲ್ಲಿ ನನಗೆ ಯಾವುದೇ ರೀತಿಯಲ್ಲಿ ನ್ಯಾಯ ಸಿಕ್ಕಿಲ್ಲ. ಇವತ್ತು ಜನಪರವಾದಂತಹ ಸರ್ಕಾರ ಬಂದಿರೋದ್ರಿಂದ ಹೆಚ್ಚಿನ ನಿರೀಕ್ಷೆ ಇದೆ. ನನ್ನ ಮನವಿ ಏನು ಮಾಡಿಕೊಟ್ಟಿದೆ, ಆ ಮನವಿಯಲ್ಲಿ ಏನಾದರೂ ಸತ್ಯಾಂಶಗಳು ಮತ್ತು ಆ ಸಾರಾಂಶಗಳಿದ್ದಾಗ ಮರುಪರಿಶೀಲನೆ ಮಾಡುವಂತಹ ಮನವಿಗೆ ನನಗೆ ಸ್ಪಂದನೆ ಸಿಕ್ಕುತ್ತೆ ಅಂತ ನನಗೆ ವಿಶ್ವಾಸ ಇದೆ. ಒಂದು ವೇಳೆ ಸರ್ಕಾರ ಒಂದು ಮರುಪರಿಶೀಲನೆ ಮಾಡಲಿಲ್ಲ ಅನ್ನೋದಾದರೆ ಮುಂದಿನ ನಡೆ ಯಾವ ರೀತಿ ಇರುತ್ತೆ ನಿಮ್ಮದು? ನೋಡಿ, ಈಗಾಗಲೇ ಪ್ರಕರಣಗಳು ನ್ಯಾಯಾಲಯದಲ್ಲಿ ನಡೀತಾ ಇದೆ. ಸರ್ಕಾರದ ಮುಂದೆ ಮನವಿ ಮಾಡ್ಕೋಬೇಕಾಗಿರುವಂಥದ್ದು ಒಬ್ಬ ಶಾಸಕನಾಗಿ ನನ್ನ ಜವಾಬ್ದಾರಿ. ಅದು ಮಾಡಿಲ್ಲ ಅಂತ ಹೇಳಿದಾಗ ನಾನು ಅದಕ್ಕೆ ಮತ್ತೊಮ್ಮೆ ಮನವಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಆದರೆ ಪ್ರಕರಣದ ದಾವೆ ಹೂಡಿ ಇವತ್ತು ಏನು ನ್ಯಾಯಾಲಯದಲ್ಲಿ ನಡೀತಾ ಇದೆ, ಆ ಪೋಷಕರು ನ್ಯಾಯಾಲಯದ ಮುಂದೆ ಅವರ ಅರ್ಜಿಗಳು ಹಾಕ್ಕೋತಾ ಇದ್ದಾರೆ. ಒಟ್ಟಾರೆ ನನಗೆ ಉತ್ತಮವಾದಂಥ ಒಂದು ಸಮಾಜ ನಿರ್ಮಾಣ ಮಾಡಬೇಕಾದ್ರೆ ಇರುವಂಥ ದೊಂಕುಗಳೇನಿದೆ ಅದು ಸರಿಪಡಿಸುವಂಥ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ಇವಿಷ್ಟು ತನ್ವೀರ್ ಸೇಠ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಜಿ ಮಂಜುನಾಥ್, ನ್ಯೂಸ್ ಪ್ಲಸ್, ಬೆಂಗಳೂರು.